ആകാശവാണി ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳುಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಪ್ರಸಂಗವನ್ನು ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆ ಸಾಹಿತ್ಯೋಪಾಸಕರು ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. ಪ್ರೊಫೆಸರ್ ಎಆರ್ ಕೃಷ್ಣಶಾಸ್ತ್ರಿಗಳು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು. ಕುವೆಂಪು, ತೀನಂ ಶ್ರೀಕಂಠಯ್ಯ, ಡಿಎಲ್ ನರಸಿಂಹಾಚಾರ್ ಮುಂತಾದವರಿಗೆ ಉಪಾಧ್ಯಾಯರಾಗಿದ್ದವರು. ವಚನ ಭಾರತ, ಕಥಾಮೃತ, ಸಂಸ್ಕೃತ ನಾಟಕ, ಭಾಸ, ಬಂಕಿಮಚಂದ್ರ ಮೊದಲಾದ ಕೃತಿಗಳಿಂದ ಪ್ರಸಿದ್ಧರಾದವರು. ಇವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ ಸಂದರ್ಭದಲ್ಲಿ ನಡೆದ ಘಟನೆ ಇದು. ಗಣಿತಶಾಸ್ತ್ರದ ಕೊಠಡಿಯಲ್ಲಿ ಕರ್ನಾಟಕ ಸಂಘದ ಯಾವುದೋ ಒಂದು ಸಭೆ. ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಸಭೆ ಮುಕ್ತಾಯವಾಯಿತು. ಎಲ್ಲರೂ ಹೊರಟು ಹೋದ ಮೇಲೆ ಡಿವಿ ಗುಂಡಪ್ಪನವರು ಸೇರಿದಂತೆ 4-5 ಮಂದಿ ಮಾತ್ರ ಉಳಿದುಕೊಂಡಿದ್ದರು. ಪ್ರಾಣಿಶಾಸ್ತ್ರದ ಪ್ರೊಫೆಸರ್ ಸಿಆರ್ ನಾರಾಯಣರಾಯರು ತಮ್ಮ ಬ್ಯೂಕ್ ಕಾರನ್ನು ಸಭಾಮಂದಿರದ ಮುಂದೆ ನಿಲ್ಲಿಸಿದ್ದರು. ಅವರು ಕೃಷ್ಣಶಾಸ್ತ್ರಿಗಳನ್ನು, ಡಿವಿಜಿ ಅವರನ್ನು ಕಾರಿಗೆ ಹತ್ತಿಕೊಳ್ಳುವಂತೆ ಕರೆದರು. ಡಿವಿಜಿ ಗಾಡಿ ಹತ್ತಿ ಕುಳಿತರು, ಆದರೆ ಕೃಷ್ಣಶಾಸ್ತ್ರಿಗಳು ಮಾತ್ರ ನಿಂತೇ ಇದ್ದರು. ನಾರಾಯಣರಾಯರ ಮತ್ತು ಎಆರ್ ಕೃಷ್ಣಶಾಸ್ತ್ರಿಗಳ ನಡುವೆ ಹೀಗೆ ಸಂಭಾಷಣೆ ಜರುಗಿತು. ಸಿಆರ್ ನಾರಾಯಣರಾಯರು: ಶಾಸ್ತ್ರಿಗಳೇ, ದಯಮಾಡಬೇಕಲ್ಲ? ಎಆರ್ ಕೃಷ್ಣಶಾಸ್ತ್ರಿಗಳು: ಇಲ್ಲ, ನಾನು ನಿಮ್ಮ ಗಾಡಿಯಲ್ಲಿ ಬರೋದಿಲ್ಲ. ನಾರಾಯಣರಾಯರು: ಅದೇಕೆ ಸ್ವಾಮಿ, ನನ್ನ ಮೇಲೆ ಕೋಪನೇನು? ಕೃಷ್ಣಶಾಸ್ತ್ರಿಗಳು: ಕೋಪವಲ್ಲ ಸ್ವಾಮಿ, ನನಗೆ ಬೈಸಿಕಲ್ ಇದೆ, ಅದರಲ್ಲೇ ನಾನು ಹೋಗ್ತೇನೆ. ನಾರಾಯಣರಾಯರು: ಬೈಸಿಕಲ್ ರಾತ್ರಿ ಇಲ್ಲೇ ಇಟ್ಟಿದ್ರಾಯ್ತು. ಕೃಷ್ಣರಾಯರು: ನಾಳೆ ಪುನಃ ನಾನು ಕಾಲೇಜಿಗೆ ಬರಬೇಕಲ್ಲ, ಆಗ ನಿಮ್ಮ ಕಾರು ಇರುತ್ತದೇನು? ನಾರಾಯಣರಾಯರು: ಅದಕ್ಕೇನು ಕಷ್ಟ ಬಿಡಿ, ಅಗತ್ಯವಾಗಿರುತ್ತೆ, ನಿಮ್ಮ ಮನೆ ಬಾಗಿಲಲ್ಲೇ ಕಾದಿರುತ್ತೆ. ಕೃಷ್ಣಶಾಸ್ತ್ರಿಗಳು: ಇದು ನಿಮ್ಮ ಒಳ್ಳೆಯತನ ಸ್ವಾಮಿ, ಆದರೆ ನಾನು ಏಕೆ ನಿಮ್ಮ ಹಂಗಿಗೆ ಸಿಕ್ಕಬೇಕು ಹೇಳಿ? ಹೀಗಂದ ಕೃಷ್ಣಶಾಸ್ತ್ರಿಗಳನ್ನು ಕುರಿತು ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಕೃಷ್ಣಶಾಸ್ತ್ರಿಗಳು ಸಾಣೆ ಹಿಡಿಯದ ವಜ್ರ. ಪ್ರಿಯ ಕೇಳುಗರೆ, ಸಹಾಯ ಸಿಕ್ಕೀತೆಂದು ಎಲ್ಲ ಕಡೆಯೂ ಬಾಚಿಕೊಳ್ಳುವವರನ್ನೇ ನಾವು ನೋಡುತ್ತಿರುತ್ತೇವೆ. ಹಾಗೆ ಎಲ್ಲ ಕಡೆಯೂ ಉಪಯೋಗಿಸಿಕೊಳ್ಳುವುದು ಸಲ್ಲ ಎಂಬುದು ಅರ್ಥ. ಅಗತ್ಯವಿದ್ದೆಡೆ ಮಾತ್ರ ಅದು ಬಳಕೆಯಾಗಬೇಕು, ಅನ್ಯಥಾ ಅದರ ಬಳಕೆ ಬೇರೊಬ್ಬರ ಹಂಗಿಗೆ ನಮ್ಮನ್ನು ಸಿಲುಕಿಸುತ್ತದೆಯಷ್ಟೇ ಎನ್ನುವ ಜಾಗ್ರತೆ ನಮ್ಮ ಹಿರಿಯರದ್ದಾಗಿತ್ತು. ಅದು ಎಷ್ಟು ದಿಟ ಅಲ್ಲವೇ? ಮತ್ತೆ ಮುಂದಿನ ಪ್ರಸಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.